ನಾವೆಲ್ಲರೂ ಸೇರಿ ಈ ತಾನೆ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರು ಮಾತಾಡಿದರು ತದರ್ಥವಾಗಿ 40 ವರ್ಷ ರಾಜಕಾರಣದಲ್ಲಿ ನಮ್ಮ ಕುಟುಂಬದವರು ಈ ಭಾಗದ ಏನು ಒಂದು ಸೇವೆ ಮಾಡಿ ಸದಾ ನಮ್ಮ ಕುಟುಂಬ ಮೇಲೆ ಏನು ಒಂದು ಆಶೀರ್ವಾದ ಮತ್ತೆ ಏನು ವಿಶ್ವಾಸ ಇಟ್ಟಿದ್ರಿ ಆ ವಿಶ್ವಾಸವನ್ನು ನಾನಾಗಲಿ ಮತ್ತೆ ನಮ್ಮ ಹಿರಿಯರಾದ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರು ಸದಾ ನಮ್ಮ ಕುಟುಂಬ ತಿಳ್ಕೊಂಡು ಈ ಭಾಗದಲ್ಲಿ ನಾವು ಸೇವಾ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸುತ್ತೇನೆ ಅವರು ಮಾತನಾಡುವಾಗ ಹೇಳಿದರು ನಾನು ಮಂತ್ರಿಯನ್ನು ತ್ಯಾಗ ಮಾಡಿ ನಾನು ಲೋಕಸಭಾ ಸದಸ್ಯರಾಗಿ ಈ ಕರ್ನಾಟಕದಲ್ಲಿ ಎಲ್ಲ ಕಡೆ ನಾನು ಸೇವಾ ಮಾಡಕ್ಕೆ ಏನು ಅವಕಾಶ ಸಿಕ್ಕಿತ್ತು ನಾನು ರಕ್ತದಲ್ಲಿ ಇವತ್ತು ಕಾಂಗ್ರೆಸ್ ಐತಿ ಮತ್ತೆ ಸದಾ ಮುಂದಿನ ದಿನಮಾನದಲ್ಲಿ ಕೂಡ ಕಾಂಗ್ರೆಸ್ ಆಗಲಿ ಮತ್ತೆ ನೀವು ಏನು ನಮ್ಮ ಮಂತ್ರಿ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೀರಿ ನಿಮ್ಮ ವಿಶ್ವಾಸಿಗ ಎಲ್ಲಿಯೂ ಧಕ್ಕೆ ಬರಂಗಿಲ್ಲ ಅಂತ ನಾವು ಮತ್ತೆ ಪ್ರಕಾಶ್ ಅಣ್ಣ ಸದಾ ನೋಡ್ಕೋತೀವಿ ಅಂತ ಸರ್ದಲ್ಲಿ ಹೇಳಿ ಇವತ್ತು 20ನೇ ತಾರೀಕು ನಮ್ಮೆಲ್ಲ ಕುಟುಂಬ ಸದಸ್ಯರ ಸೇರಿ ನಾವು ಇವತ್ತು ಏನ ಅರ್ಜಿ ತುಂಬಾಕ ಹೋಗ್ತಾ ಇದೀವೋ ಮುಂದಿನ ದಿನಮಾನದಲ್ಲಿ ಕೂಡ ಇವತ್ತು 20 ದಿನ ಬರಿ ಎಲೆಕ್ಷನ್ ಉಳಿದಿದೆ 15ನೇ ಚುನಾವಣೆ ಐತಿ ಆ ಚುನಾವಣೆಯಲ್ಲಿ ನಿಮ್ಮ ಕುಟುಂಬ ಸದಸ್ಯರಾಗಲಿ ನಿಮ್ಮ ತಮ್ಮ ಆಗಲಿ ನಮ್ಮ ಕುಂತಂತ ನಮ್ಮ ಏನ ತಾಯಂದಿರವರು ನಿಮ್ಮ ಮಗ ಆಗಲಿ ಈ ಕ್ಷೇತ್ರ ಮಗ ನಿಮ್ಮ ಮನೆ ಮಗ ಎಲೆಕ್ಷನ್ ನಿಂತಿದ್ದಾರೆ ಅಂತ ಆಶೀರ್ವಾದ ಮಾಡಬೇಕಂತ ನಮ್ಮೆಲ್ಲರಿಗೂ ಇನ್ನೊಮ್ಮೆ ಕೈ ಮುಗಿದ ನಮ್ಮ ನಾಯಕರಾದ ಪ್ರಕಾಶ್ ಅಣ್ಣ ಅವರ ಆಶೀರ್ವಾದ ತಗೊಂಡು ನಮ್ಮ ತಾಯಿ ಆಶೀರ್ವಾದ ತಗೊಂಡು ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ ಸದಾ ನಿಮ್ಮ ಸೇವಾ ಮಾಡ್ತೀವಿ ಅಂತ ಹುಕ್ಕೇರಿ ಕುಟುಂಬ ಅಂದ್ರೆ ನೀವು ಅಂದ್ರೆ ಹುಟ್ಟು ಹುಕ್ಕೇರಿ ಕುಟುಂಬ ಅಂತ ಹೇಳಿ ನಾನು ಮಾತನ್ನು ಮುಗಿಸುತ್ತೇನೆ।